अद्धूरी मेरवणिगे आगमिसी नामपत्र सल्लिसिद बेळगावी बीजेपी अभ्यर्थी सुरेश अंगडि इंदु भर्जरी मतबेटे आरंभिसिद्दारे। दक्षिण मतक्षेत्रदल्लि बेळ्ळंबेळिगे मतयाचने आरंभिसिद सुरेश अंगडि 15 वर्षदल्लि कैगोंड अभिवृद्धि कार्यगळु मत्तु मोदी सरकारद उत्तम आडळितवन्न मुंदिट्टुकोंडु जनर मन गेल्लुत्तिद्दारे। इन्नु सुरेश अंगडिगे बीजेपि शासक अभय पाटील महानगर अध्यक्ष राजेंद्र हरकुणि साथ नीडिद्दारे। इन बीजेपी अभ्यर्थी सुरेश अंगडि जो नम प्रतिनिधि श्रीधर कोटारगस्ति चिट्चाट नडेसिदारे। बनी एन हेळिदारे नोडोण। 2019 लोकसभा चुनावे काउ रंगी हिन्दे बीजेपी अभ्यर्थी सुरेश अंगडि चाय पे चर्चा नडेसिदारे। इवत्तु बेळगावी दक्षिण मतक्षेत्र में चाय पे चर्चा नडेसिरतक्कंतद्दु प्रमुखवागि हेळबेकंद्रे 2016 ರಲ್ಲಿ ನಡೆದಂತ लोकसभा चुनावे बेळगावी दक्षिण मतक्षेत्र मतदार सुरेश अंगडि हेच्चिन मतगळन्नु नीडिरुत्तारे। हागाद्रे याव रीति चुनाव प्रचार नडेयता इदे मत्तु चाय पे चर्चेयल्लि याव रीति जनाभिप्राय व्यक्तवागुत्तिदे अंत केळोण सर। चाय पे चर्चा बेळगावी दक्षिण मतक्षेत्र नडेसता इद्दारे, सो याव रीति प्रतिक्रियिसुत्तारे? ಇಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಉಳಿದ ಅನೇಕ ಕಾರ್ಯಕರ್ತರು ಇದ್ದಾರೆ ಇಲ್ಲಿ। ಅವರೆಲ್ಲರೂ ಬೆಳಗ್ಗೆ ಫ್ರೀ ಆಗಿರ್ತಾರೆ, ವಾಕಿಂಗ್ ಹೋಗೋರು, ಬ್ಯಾಂಕಿಗೆ ಹೋಗೋರು, ಎಂಪ್ಲಾಯೀಸ್, ಬಿಸ್ನೆಸ್ ಮಾಡೋರು, ಸೊ ಮಾರ್ನಿಂಗ್ ವಾಕಿಂಗ್ ಮಾಡೋಗ ಎಲ್ಲರೂ ಸಿಗ್ತಾರೆ। ಮತ್ತೆ ವಿನಂತಿ ಮಾಡ್ಕೊಂಡಾಗ ನಾವು ಮೋದಿಗೆ ವೋಟ್ ಹಾಕ್ತೀವಿ। ದೇ ಆರ್ ಫಾರ್ ಡೆವಲಪ್ಮೆಂಟ್। ಲಾಸ್ಟ್ ಟೈಮ್ನೂ ಕೂಡ ಹೈಯೆಸ್ಟ್ ವೋಟ್ ಈ ಭಾಗದಿಂದ ಕೊಟ್ಟಿದ್ರು ಅಭಯ್ ಪಾಟೀಲ್ ಕಡೆಯಿಂದ। ಈ ಸರಿನೂ ನಾವು ಜಾಸ್ತಿ ವೋಟ್ ಕೊಡ್ತೀವಿ, ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ। ಅವರ ಆಶೀರ್ವಾದವನ್ನು ಕೇಳ್ತೀವಿ ಸರ್। ಮತದಾನಕ್ಕೆ ಕೇವಲ ಒಂದು 14 ದಿನ ಉಳಿದಿದೆ, ಸೋ ಯಾವ ರೀತಿ 8 ಮತಕ್ಷೇತ್ರದಲ್ಲಿ ಯಾವ ರೀತಿ ತಯಾರಿ ನಡೆಯುತ್ತಿದೆ ನೋಡಿ? ಬೆಳಗ್ಗೆ ಇವರಿಗೆಲ್ಲ ಬಿಟ್ಟಾಗಿರ್ತೀನಿ, ಇನ್ನು ಮಧ್ಯಾಹ್ನ ಹಳ್ಳಿಗೆ ಹೋಗಿರ್ತೀನಿ। ಎಲ್ಲ ಕಡೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ। ಸೋ ಇಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ ಸರ್। 2019 ಲೋಕಸಭಾ ಚುನಾವಣೆ ಬೆಳಗಾವಿ ಲೋಕಸಭೆ ಫಲಿತಾಂಶ ಏನಿರುತ್ತೆ? ಈ ಸಲ ರೆಕಾರ್ಡ್ ಮಾರ್ಜಿನ್ ದಿಂದ ನಮ್ಮ ಅಭ್ಯರ್ಥಿಯಾದಂತ ಸುರೇಶ್ ಅಂಗಡಿ ಅವರಿಗೆ ಗೆಲ್ಲೋದು ನಿಶ್ಚಿತ, ಅದರೊಳಗೆ ಎರಡು ಮಾತಿಲ್ಲ। ವಿಶೇಷವಾಗಿ ನಮ್ಮ ಬೆಳಗಾವಿ ಮೂರು ಕ್ಷೇತ್ರ ಏನದ ದಕ್ಷಿಣ ಉತ್ತರ ಗ್ರಾಮೀಣ ನಾವೆಲ್ಲರೂ ಕೂಡಿ 1.5 ಲಕ್ಷಕ್ಕಿಂತ ಹೆಚ್ಚು ಲೀಡನ್ನು ಇಲ್ಲಿ ಮಾಡಬೇಕು ಅನ್ನುವಂಥದ್ದಿರನೇ ನಾವಲ್ಲ, ಜನರೇ ಮಾಡಿದ್ದಾರೆ। ಹೀಗಾಗಿ ಗೆಲುವು ನಿಶ್ಚಿತ ಅದ। ಈ ಭಾಗದ ಜನರ ಒಂದು ಅಪೇಕ್ಷೆ ಅದ, ಸುರೇಶ್ ಅಂಗಡಿ ಅವರು ಮುಂದಿನ ಮೋದಿ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅಂತೇಳಿ, ಅದು ನಮ್ಮ ಆಶೆ ಇರೋ ಜನರ ಆಶೆ ಇರತಂತ ವಿಶ್ವಾಸದ ಮತ್ತು ನಿಶ್ಚಿತವಾಗಿ ಕಳೆದ ಮೂರು ಲೋಕಸಭೆಯಲ್ಲಿ ಹೈಯೆಸ್ಟ್ ಲೀಡನ್ನು ಕೊಟ್ಟಂಥ ನಮ್ಮ ಮತಕ್ಷೇತ್ರ ಜನ ಇದು ಸಲ ನಾವು ಹೈಯೆಸ್ಟ್ ಲೀಡನ್ನು ಕೊಡ್ತೀವಿ। ಒಂದಿಷ್ಟು ಮತದಾರರು ಅವ್ರನ್ನ ಕೇಳೋಣ ಸರ್, ಯಾವ ರೀತಿ ಸುರೇಶ್ ಅಂಗಡಿ ಅವ್ರ ಬಗ್ಗೆ ಏನು ಅನಿಸುತ್ತೆ ತಮಗೆ? ವ್ಯಕ್ತಿ ಏನು ಬೆಸ್ಟ್, ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ ಇದ್ದಾರೆ, ಇಸ್ ಎ ಗುಡ್ ಮ್ಯಾನ್, ಸೋಷಿಯಲಿ ವೋಟ್ ಮಾಡ್ತಾರೆ, ಡೆಫಿನೆಟ್ಲಿ ವೋಟ್ ಮಾಡ್ತಾರೆ, ವಿತ್ ಫ್ಯಾಮಿಲಿ ವೋಟ್ ಫ್ಯಾಮಿಲಿ। ಸೊ ಇವಿಷ್ಟು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಮತದಾರರ ಮಾತು। ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ। ಎಷ್ಟೇ ಬ್ಯುಸಿ ಇದ್ದರೂ, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ। ನಮ್ಮ ಸರ್ಕಾರ ನಮ್ಮ ಹಕ್ಕು, ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ। TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ, ಎಲ್ರಿಗೂ ಒಳ್ಳೆಯದಾಗಲಿ। ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು। ಇದು TV5 ಕಳಕಳಿ।